ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಇವತ್ತಿನ ದಿವಸ ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಸ್ಕಾಲರ್ಶಿಪ್ ಪಿ ಯು ಸಿ, ಡಿಗ್ರಿ, ಐ ಟಿ ಐ, ಡಿಪ್ಲೊಮೋ, ಎಮ್ ಬಿ ಬಿ ಎಸ್ ಆ್ಯಂಡ್ ಇಂಜಿನಿಯರಿಂಗ್ ಎಲ್ಲರಿಗೂ ಸಹಿತ ಈ ಸ್ಕಾಲರ್ಶಿಪ್ ಬರುತ್ತೆ. ಈ ಸ್ಕಾಲರ್ಶಿಪ್ನ ನೀವು ಹೊರಗಡೆ ಹೋಗಿ 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ ಕೊಟ್ಟು ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ. ಈ ಸ್ಕಾಲರ್ಶಿಪ್ನ ನಿಮ್ಮ ಮೊಬೈಲ್ನಲ್ಲೇ ಹಾಕಿ ಅದನ್ನು ನಾನು ಹೇಳುವ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕು. ಆ ಪೋಸ್ಟ್ ಸಹಿತ ನೀವು ನಾರ್ಮಲ್ ಪೋಸ್ಟ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಒನ್, ನೀವು ಅಪ್ಲಿಕೇಶನ್ನ ಫಿಲಪ್ ಮಾಡಿ ಅದನ್ನು ಯಾವ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕಂತೇಳಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೀವು ಏನು ಎಜುಕೇಷನ್ ಮಾಡ್ತಾ ಇದ್ದೀರಿ ಎಂದು ನನಗೆ ಕಮೆಂಟ್ ಹಾಕಿ. ಇದರ ಮೂಲಕ ನಿಮಗೆ ಬರುವಂತಹ ಎಲ್ಲ ಸ್ಕಾಲರ್ಶಿಪ್ಪನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಬನ್ನಿ ಗೆಳೆಯರೇ, ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕಂತೇಳಿ ತಿಳಿಸ್ಕೊಡ್ತೇನೆ. ಕ್ರೋಮಿಗೆ ಹೋಗಿ ಈ ವೆಬ್ಸೈಟ್ನ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಬರುತ್ತೆ. ಈ ವೆಬ್ಸೈಟ್ನ ನನ್ನ ವಿಡಿಯೋ ಕೆಳಗೆ ಹಾಕಿದ್ದೀನಿ, ತೊಗೊಳ್ರಿ. ಈ ರೀತಿಯಾಗಿ ಬರುತ್ತೆ. ನೀವಿಲ್ಲಿ ಮಾಡಬೇಕಾಗಿರೋದು ರಿಕ್ವೆಸ್ಟ್ ಡೆಸ್ಕ್ಟಾಪ್ ಸೈಟ್ ಅಂತೇಳಿ ಟೈಪ್ ಮಾಡಿ. ಈ ಥರ ಟೈಪ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಕಂಪ್ಯೂಟರಲ್ಲಿ ಹೇಗೆ ಯೂಸ್ ಮಾಡ್ತೀರೋ ಆ ರೀತಿಯಾಗಿ ಯೂಸ್ ಮಾಡ್ಬೋದು. ಪ್ರತಿಯೊಂದನ್ನು ಇಲ್ಲಿ ಚೆನ್ನಾಗಿ ಓದಿದ ನಂತರವೇ ನೀವು ಅಪ್ಲಿಕೇಶನ್ನ ಹಾಕಬೇಕು. ಅದಕ್ಕೂ ಮುಂಚೆ ಅಪ್ಲಿಕೇಶನ್ನ ಹಾಕಕ್ಕೆ ಹೋಗಬೇಡ್ರಿ, ಚೆನ್ನಾಗಿ ಓದ್ರಿ. ನೋಡಿರಿ, ಎಲ್ಲ ಕೊಡ್ತಾ ಇದ್ದಾರೆ. ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು, ಪಿ ಯು ಸಿ ಮಾರ್ಕ್ಸ್ ಕಾರ್ಡ್, ಆಮೇಲೆ ನೀವು ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಟ್ ಮಾಡ್ತಾ ಇದ್ದರೆ ನಿಮ್ಮ ಎಲ್ಲ ಸೆಮಿನಾರ್ ಮಾರ್ಕ್ಸ್ ಕಾರ್ಡ್ಗಳು ಸಹಿತ ಅವರಿಗೆ ಕಳಿಸ್ಬೇಕು. ನೆಕ್ಸ್ಟ್ ಒನ್, ನಿಮ್ಮ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ನಿಮ್ಮ ಆಧಾರ್ ಕಾರ್ಡ್ ಆ್ಯಂಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಂತರ ನಿಮ್ಮ ಕಾಲೇಜಿನ ಫೀಸ್ ರೆಸಿಪ್ಟನ್ನ ಅವರಿಗೆ ನೀವು ಸೆಂಡ್ ಮಾಡಬೇಕು. ಇದಿಷ್ಟು ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್. ನೆಕ್ಸ್ಟ್ ಒನ್, ನೀವು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕಿಂತ ಮುಂಚಿತವಾಗಿ ಇದನ್ನೆಲ್ಲ ಕಂಪಲ್ಸರಿಯಾಗಿ ಓದಬೇಕು. ನೋಡಿ, ಇಲ್ಲಿ ಈ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಆ್ಯಂಡ್ ನೀವು ಇದನ್ನ ಪೋಸ್ಟ್ ಮಾಡಬೇಕಾಗುತ್ತೆ. ಆ ಪೋಸ್ಟ್ ಮಾಡಲಿಕ್ಕೆ ಸಹಿತ ಲಾಸ್ಟ್ ಡೇಟ್ ಆ್ಯಂಡ್ ಆ ಪೋಸ್ಟ್ ಮಾಡುವಂತಹ ಅಡ್ರೆಸ್ ಯಾವುದು ಎನ್ನುವಂಥದ್ರ ಬಗ್ಗೆ ಇಲ್ಲಿ ನಿಮಗೆ ಕೊಡ್ತಾ ಇದೆ. ಇದೆಲ್ಲ ಇಂಗ್ಲೀಷ್ನಲ್ಲಿ ಇದೆ, ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ಇಲ್ಲಿ ಕನ್ನಡ ಅಂತೇಳಿ ಕ್ಲಿಕ್ ಮಾಡಿರಿ. ಕನ್ನಡ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಫಾರ್ಮ್ ಡೌನ್ಲೋಡ್ ಆಗುತ್ತೆ, ಅದನ್ನ ಓಪನ್ ಮಾಡಿರಿ. ಅದನ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಆ್ಯಂಡ್ ವೆಬ್ಸೈಟ್ ಪರ್ಸೆಂಟೇಜ್ ಎಷ್ಟಿರಬೇಕು ಪ್ರತಿಯೊಂದನ್ನು ಸಹಿತ ನಿಮಗೆ ಈ ಅಪ್ಲಿಕೇಶನಲ್ಲಿ ಈ ಫಾರ್ಮಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಅದನ್ನ ಚೆನ್ನಾಗಿ ಓದ್ಕೊಳ್ರಿ. ಅದನ್ನ ಚೆನ್ನಾಗಿ ಓದಿದ ನಂತರ ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎನ್ನುವಂಥದ್ದನ್ನು ನನ್ನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲ ಒಂದ್ಸರಿ ಓದ್ಕೊಳ್ರಿ. ನೆಕ್ಸ್ಟ್ ಒನ್, ನೀವು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ನೀವು ಅಪ್ಲೈ ನೌ ಅಂತೇಳಿ ಕ್ಲಿಕ್ ಮಾಡಿರಿ. ನೋಡಿ, ಇಲ್ಲಿ ಕೆಳಗಡೆ ಇದೆ ಅಲ್ವಾ, ಈ ಥರ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ, ಒಂದು ಫಾರ್ಮ್ ಓಪನ್ ಆಗುತ್ತೆ. ನೋಡಿರಿ, ಈ ರೀತಿಯಾಗಿ ನಾನು ಈಗಾಗಲೇ ಇದನ್ನ ಫಿಲಪ್ ಮಾಡಿ ಅವರಿಗೆ ಸಬ್ಮಿಟ್ ಮಾಡಿದ್ದೀನಿ. ನನಗೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಅಂತೇಳಿ ನಂಬಿಕೆ ಇದೆ. ನೀವು ಸಬ್ಮಿಟ್ ಮಾಡಿರಿ, ನಿಮಗೂ ಸಹಿತ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಇಲ್ಲಿ ನೀವು ಟೈಪ್ ಮಾಡಬೇಕು, ನಿಮ್ಮ ಅಡ್ರೆಸ್ ಎಲ್ಲ ಟೈಪ್ ಮಾಡಬೇಕು. ಇದನ್ನ ಪ್ರತಿಯೊಂದನ್ನು ನೀವು ಕ್ಯಾಪಿಟಲ್ ಲೆಟರಲ್ಲಿ ಮಾಡಿರಿ. ನಾನು ಈಗಾಗಲೇ ಮಾಡಿದ್ದೀನಿ. ಮಾಡಿ ಸಬ್ಮಿಟ್ ಅಂತ ಹೊಡೆದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ ಅಂತೇಳಿ ತಿಳಿಸ್ಕೊಡ್ತೇನೆ. ನಾವು ಹಾಕಿರುವ ಅಪ್ಲಿಕೇಶನ್ ನೋಡುವುದು ಹೇಗೆ ಅಂದರೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ಟೈಪ್ ಮಾಡಿ ಎಡಿಟ್ ಅಂತ ಹೊಡೆದ್ರೆ ನೀವು ಹಾಕಿರುವ ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ನೋಡಿರಿ, ಈ ರೀತಿಯಾಗಿ ನೀವಿಲ್ಲಿ ಏನಾದರೂ ತಪ್ಪು ಹಾಕಿದರೆ ಮತ್ತೆ ಅದನ್ನ ಚೇಂಜ್ ಮಾಡ್ಕೊಳ್ಬೋದು. ಆದರೆ ನೀವು ಮೊದಲಿಗೆ ಫಿಲಪ್ ಮಾಡಬೇಕಾದ್ರೆ ತಪ್ಪು ಮಾಡಲೇಬೇಡಿ, ಏಕೆಂದರೆ ಒಂದೊಂದ್ಸರಿ ಚೇಂಜ್ ಸಹಿತ ಮಾಡಲಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಒಂದು, ನೀವು ಫಿಲಪ್ ಮಾಡಿರುವ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಲಿಕ್ಕೆ ಗೆಟ್ ಪಿ ಡಿ ಎಫ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಕಾಣುತ್ತೆ, ಅದು ಡೌನ್ಲೋಡ್ ಆಗುತ್ತೆ. ಇದು ಪದೇ ಪದೇ ಡೌನ್ಲೋಡ್ ಆಗಲ್ಲ, ಒಂದ್ಸಲಿ ಮಾತ್ರ ಡೌನ್ಲೋಡ್ ಆಗೋದು. ನಾನು ಈಗಾಗಲೇ ಡೌನ್ಲೋಡ್ ಮಾಡಿದ್ದೀನಿ, ಆದ್ದರಿಂದ ಈ ರೀತಿಯಾಗಿ ಬಂದಿದೆ. ನಮ್ಮ ಅಡ್ರೆಸ್ ಪ್ರಿಂಟ್ ಸಮೇತ ಇದು ಫಿಲಪ್ ಆಗಿರುತ್ತೆ, ಬಟ್ ಇಲ್ಲಿ ನಾನು ಆಗಲೇ ಒಂದ್ಸರಿ ತೊಗೊಂಡಿದ್ದೀನಲ್ಲ, ಆದ್ದರಿಂದ ಇಲ್ಲಿ ಬರ್ತಾ ಇಲ್ಲ. ನೀವು ತೊಗೊಳ್ರಿ. ತೊಗೊಂಡ್ಮೇಲೆ ಇದನ್ನು ನೀವು ಈ ರೀತಿಯ ನಿಮ್ಮ ಸೈನು, ನಿಮ್ಮ ಫಾದರ್ ಸೈನು ಆ್ಯಂಡ್ ನಿಮ್ಮ ಪ್ರಿನ್ಸಿಪಾಲ್ ಅವರ ಸೈನ್ ಮಾಡಿಸ್ಕೊಂಡು ನಿಮ್ಮ ಫೀಸ್ ಎಷ್ಟಿದೆ ಅಂತೇಳಿ ಟೈಪ್ ಮಾಡಿ ನೆಕ್ಸ್ಟ್ ಇದನ್ನ ಪೋಸ್ಟ್ ಮಾಡಬೇಕು. ನೀವು ಅದನ್ನ ಯಾರಿಗೆ ಪೋಸ್ಟ್ ಮಾಡಬೇಕು ಎನ್ನುವಂಥ ಅಡ್ರೆಸ್ ಸಹಿತ ನಿಮಗೆ ಇಲ್ಲೇ ಕೆಳಗಡೆ ಇದೆ. ನೆಕ್ಸ್ಟ್ ಒನ್, ಅದಕ್ಕೆ ಏನೇನು ನೀವು ಅಟ್ಯಾಚ್ಮೆಂಟ್ ಡಾಕ್ಯುಮೆಂಟ್ಸ್ ಯಾವ್ಯಾವ ರೀತಿಯಾಗಿ ಅಟ್ಯಾಚ್ಮೆಂಟ್ ಮಾಡಬೇಕು ಎನ್ನುವಂಥದ್ದು ಸಹಿತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ನೀವು ಡಿಟೇಲಾಗಿ ಓದ್ಕೊಳ್ರಿ. ಇದು ಒಂದೇ ಅಲ್ಲ, ನಿಮಗೆ ಕನ್ನಡದಲ್ಲಿ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ಬರುತ್ತಲ್ಲ, ಅಲ್ಲಿ ಸಹಿತ ನಿಮಗೆ ಅಡ್ರೆಸ್ಸು ಆ್ಯಂಡ್ ನಿಮಗೆ ಯಾವ್ಯಾವ ರೀತಿಯ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಿ ಕಳಿಸ್ಬೇಕು ಎನ್ನುವಂಥದ್ದು ಎಲ್ಲ ಸಹಿತ ಇದೆ. ಅದೆಲ್ಲ ಚೆನ್ನಾಗಿ ಓದ್ಕೊಳ್ರಿ. ಓದ್ಕೊಂಡ ತಕ್ಷಣ ಇದನ್ನೆಲ್ಲ ಫಿಲಪ್ ಮಾಡಿ ಆ ಎಲ್ಲ ಡಾಕ್ಯುಮೆಂಟ್ಸ್ನ ಸೇರಿಸಿ ನೀವು ಪೋಸ್ಟ್ ಆ ಅಡ್ರೆಸ್ಗೆ ಪೋಸ್ಟ್ ಮಾಡಿ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಈ ಪ್ರಿಂಟೌಟ್ ಅಪ್ಲಿಕೇಶನ್ನ ಪೋಸ್ಟ್ ಮಾಡಿ. ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ ಕಂಪ್ಲೀಟ್ ಆಗಿದೆ ಅಂತೇಳಿ ಅರ್ಥ.
ನೋಡಿದ್ರಲ್ಲ ಗೆಳೆಯರೇ, ನಿಮ್ಮ ಮೊಬೈಲ್ನಲ್ಲಿಯೇ ಯಾವ ರೀತಿಯಾಗಿ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬೇಕೆನ್ನುವಂಥದ್ದನ್ನು ಅದನ್ನ ತಪ್ಪದೇ ನೀವು ಪೋಸ್ಟ್ ಮಾಡಿ, ನಿಮಗೆ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಆ್ಯಂಡ್ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಏನೇನು ಎಜುಕೇಷನ್ ಮಾಡ್ತಾ ಇದ್ದೀರಿ ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಏನೇನು ಎಜುಕೇಷನ್ ಮಾಡ್ತಾ ಇದ್ದೀರಿ ಎಂದು ಕಮೆಂಟ್ ಮೂಲಕ ತಿಳಿಸುವುದರಿಂದ ನಿಮಗೆ ಬರುವಂಥ ಎಲ್ಲ ಸ್ಕಾಲರ್ಶಿಪ್ನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೂ ತಪ್ಪದೇ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತುವುದರ ಮೂಲಕ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ನೀವು ಕೂಡಲೇ ಪಡೆಯಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟ್, ಥ್ಯಾಂಕ್ ಯು ಫ್ರೆಂಡ್ಸ್.